ನಮಸ್ಕಾರ. ಪೊನ್ನನ ನಂತರ ಸುಮಾರು 1978ರಲ್ಲಿ ಚಾಮುಂಡರಾಯನನ್ನ ಕವಿಚರಿತೆಕಾರರು ಗಮನಿಸುವಂತಹ ಮತ್ತೊಬ್ಬ ಜೈನ ಸಾಹಿತಿ ಅಥವಾ ಕೃತಿಕಾರ ಅಂತೇಳಿ ನಾವು ಗಮನಿಸ್ತೇವೆ. ಯೂಶುವಲಿ ಚಾಮುಂಡರಾಯನನ್ನ ಶ್ರವಣ ಬೆಳಗೊಳದಲ್ಲಿ ಕೆತ್ತಿಸಿದಂತಹ ಬಾಹುಬಲಿಯಿಂದನೇ ಗಮನಿಸುವಂಥದ್ದು ಬಹಳ. ಆದರೆ ಚಾಮುಂಡರಾಯನ ಕೃತಿ ಕೂಡ ಬಹಳ ಪ್ರಮುಖವಾದಂಥದ್ದು ಅನ್ನುವಂಥದ್ದನ್ನು ಗಮನಿಸಿದಾಗ ಪಂಪ ಪೊನ್ನ ಚಾಮುಂಡರಾಯ ಆಮೇಲೆ ರನ್ನನನ್ನು ನಾವು ಮಾತಾಡುವಂಥದ್ದು. ಕವಿ ಚರಿತ್ರಕಾರರು ಆ ರೀತಿಯಲ್ಲಿ ಲೆಕ್ಕವನ್ನು ಹಾಕ್ತಾರೆ. ಸಾಹಿತ್ಯ ಮತ್ತು ಸಂಸ್ಕೃತಿಗಳ ಪೋಷಕ ಅಂತಲೇ ಪ್ರಸಿದ್ಧ ಆಗಿರುವಂತ ಚಾಮುಂಡರಾಯ. ಆದರೆ ಆತ ಗ್ರಂಥಕರ್ತ ಅಂತೇಳಿ ಆದಷ್ಟು ಎಲ್ಲೂ ಕೂಡ ಅವನನ್ನು ಬಹಳ ವಿಜೃಂಭಣೆಯಿಂದ ಹೇಳೋದಿಲ್ಲ ಆತನ ಹೆಸರನ್ನು. ಆದರೆ ಗಂಗರ ಆಸ್ಥಾನದಲ್ಲಿ ಮಂತ್ರಿಯಾಗಿಯೂ ಸೇನಾ ನಾಯಕನಾಗಿಯೂ ಇದ್ದಂಥವನಿವನು. ರಾಜಾದಿತ್ಯ, ವಜ್ಜಳದೇವ, ಗೋವಿಂದ ಮುಂತಾದ ರಾಜರೊಂದಿಗೆ ನಡೆಸಿದ ಯುದ್ಧಗಳನ್ನು ಕುರಿತು ಅನೇಕ ವಿವರಗಳು ಶಾಸನಗಳಲ್ಲಿ ಸಾಹಿತ್ಯ ಕೃತಿಗಳಲ್ಲಿ ದಾಖಲೆ ಆಗಿರುವಂಥದ್ದನ್ನು ನಾವು ಗಮನಿಸ್ಬೋದು. ತನ್ನ ಪರಾಕ್ರಮದಿಂದಾಗಿ ರಣರಂಗ ಸಿಂಗ, ಸಮರ ಪರಶುರಾಮ ಮುಂತಾದ ಬಿರುದುಗಳನ್ನು ಕೂಡ ಈತ ಪಡೆದಿದ್ದ ಅನ್ನುವಂಥದ್ದು. ಕ್ರಿಸ್ತಶಕ 978ರಲ್ಲಿ ರಚಿತವಾದ ಚಾವುಂಡರಾಯ ಪುರಾಣ, ಇದನ್ನು ತ್ರಿಶಷ್ಟಿ ಲಕ್ಷಣ ಪುರಾಣ ಮಹಾಪುರಾಣ ಅಂತ ಕೂಡ ಕರೀತಾರೆ. ಈ ಚಾವುಂಡರಾಯನ ಕೃತಿಯನ್ನು ಯಾವಾಗ ಬರೆದಿದ್ದೀನಿ ಅನ್ನುವಂಥದ್ದಕ್ಕೆ ಆತ ತನ್ನಲ್ಲೇ ಹೇಳ್ಕೊತಾನೆ. ನವಶತ ಸಂಖ್ಯೆಯಾಗಿ ಶಕಕಾಲ ಸಮಂ ನೆಗಳ್ದ ಈಶ್ವರುದ್ಧಾಮ ಸಂವತ್ಸರಮಾಗೆ ಫಾಲ್ಗುಣ ಸೀತಾ ಅಷ್ಟಮಿ ರೋಹಿಣಿ ಸೋಮವಾಸರೆ ಎಂಬಿವು ಶುಭದಂಗಳಾಗೆ ಪರಮೋತ್ಸವದಿಂ ಗುಣರತ್ನ ಭೂಷಣಂ ಕವಿಜನ ಶೇಖರಂ ಬರೆದು ಪುಸ್ತಕಕ್ಕೆ ಸಿರಿದಂ ಪುರಾಣಮಂ ಅಂತ ತನ್ನ ಪದ್ಯ 900ರಲ್ಲಿ ಈಶ್ವರ ಸಂವತ್ಸರದಲ್ಲಿ ಅಂದರೆ 978ರಲ್ಲಿ ಕ್ರಿಸ್ತಶಕ ಬರೆದಿರೋದು ಅಂತೇಳಿ ಈ ಗ್ರಂಥದಿಂದ ಆತ ಹೇಳ್ಕೊಳ್ಳೋದ್ರಿಂದ ಈತ ಬ್ರಹ್ಮಕ್ಷತ್ರಿಯ ವಂಶದಲ್ಲಿ ಹುಟ್ಟಿದವನು, ಇವನಿಗೆ ಅಜಿತ ಸೇನಾಚಾರ್ಯರ ಶಿಷ್ಯ ಅನ್ನುವಂತಹ ಮಾತು ಕೂಡ ಅಲ್ಲಿ ಗ್ರಂಥದಲ್ಲಿ ಬರುತ್ತೆ ಅನ್ನುವಂಥದ್ದು. ಇಲ್ಲಿ ರಾಚಮಲ್ಲ ಇವನ ಔದಾರ್ಯಕ್ಕೆ ಮೆಚ್ಚಿ ರಾಯ ಅನ್ನುವಂತಹ ಬಿರುದನ್ನು ಕೊಟ್ಟಿದ್ದ ಅನ್ನುವಂಥದ್ದು. ಶ್ರವಣಬೆಳಗೊಳದ 345ನೆಯ ಶಾಸನದಲ್ಲಿ ಸ್ಥಿರ ದಿನ ಶಾಸನ ಉದ್ಧರಣಾದಿ ಯೊಳನೆ ರಾಚಮಲ್ಲಂ ಭೂವರ ವರಮಂತ್ರಿ ರಾಯನೇ ಬಳಿಕೆ ಅನ್ನುವಂತಹ ಮಾತುಗಳು ಆ ಪದ್ಯಭಾಗದಲ್ಲಿ ಇವನಿಗೆ ರಾಯ ಅನ್ನುವಂತಹ ಹೆಸರನ್ನು ಉಪಯೋಗಿಸಲ್ಪಟ್ಟಿರುವಂಥದ್ದು. ಇವನಿಗೆ ಅಣ್ಣನೆಂದು ಕೂಡ ಹೆಸರು ಇದ್ದಂತೆ ಕಾಣುತ್ತೆ ಅನ್ನುವಂಥದ್ದನ್ನು ಚರಿತ್ರಕಾರರು ಗಮನಿಸ್ತಾರೆ. ಈತ ಬಹಳ ಮುಖ್ಯವಾಗಿ ತನ್ನ ವೀರ ಮಾರ್ಥಂಡ ಅನ್ನುವಂತಹ ತನ್ನ ಬಿರುದನ್ನು ಆತ ತನ್ನ ಪದ್ಯದಲ್ಲಿಯೇ ಹೇಳ್ಕೊತಾನೆ. ಚಂಡ ಪ್ರತಾಪ ಊರ್ಜಿತ ಮಂಡಲ ಪ್ರತಿಮ ತೇಜರಿಂದ ಭಯಂ ಕೊಂಡೆ ಅರಗುಗಂ ಜನಂ ಮಾರ್ಥಂಡಗಂ ನೆಗಳ್ದ ವೀರ ಮಾರ್ಥಂಡಗಂ ಅನ್ನುವಂಥದ್ದನ್ನು ಆತ ಪದ್ಯದಲ್ಲಿ ಹೇಳ್ಕೊಂಡ್ರೆ ಶ್ರವಣ ಬೆಳಗುಳದ 281ನೇ ಶಾಸನದಲ್ಲಿಯೂ ಕೂಡ ಈತನ ವಿಜಯಗಳ ಬಗ್ಗೆ, ಬಿರುದುಗಳ ಬಗ್ಗೆ, ಇವನಿಗೆ ಗುಣರತ್ನ ಭೂಷಣ ಅಂತೇಳಿ ಕವಿಜನ ಶೇಖರ ಅನ್ನುವಂತಹ ಬಿರುದುಗಳು ಕೂಡ ಇದ್ದುವು ಅನ್ನುವಂಥದ್ದನ್ನು ಗಮನಿಸ್ಬೋದು. ರನ್ನನಿಗೆ ಪೋಷಕನಾಗಿಯೂ ಕೂಡ ಇದ್ದ ಅನ್ನೋದಕ್ಕೆ ರನ್ನನ ಅಜಿತನಾಥ ಪುರಾಣದಲ್ಲಿ ಕೂಡ ಅದರ ಉಲ್ಲೇಖ ಇರುವಂಥದ್ದನ್ನು ನಾವು ಗಮನಿಸ್ತೇವೆ. ಇನ್ನು ಚಾಮುಂಡರಾಯ ಪುರಾಣ ಈತ ಬರೆದಂತಹ ತ್ರಿಶಷ್ಟಿ ಲಕ್ಷಣ ಮಹಾಪುರಾಣ ಕೃತಿ ಬಗ್ಗೆ ಮಾತಾಡೋದಾದರೆ ಇದು ಚತುರ್ವಿಂಶತಿ ತೀರ್ಥಂಕರರ ಚರಿತ, 24 ತೀರ್ಥಂಕರರ ಚರಿತೆ ಈ ಕೃತಿಯಲ್ಲಿದೆ ಅನ್ನುವಂಥದ್ದು. ಈ ಮಹಾಪುರಾಣವನ್ನು ಆದಿಯಲ್ಲಿ ಕೂಚಿಭಟ್ಟಾರಕನು, ನಂದಿ ಮುನೀಶ್ವರನು ಬರೆದರು. ಆನಂತರ ಕವಿ ಪರಮೇಶ್ವರನು ತ್ರಿಶಷ್ಟಿ ಶಲಾಕ ಪುರುಷ ಪುರಾಣವನ್ನು ಬರೆದನು. ಅದನ್ನೇ ಜಿನಸೇನ ಮುನೀಶ್ವರನು ಭವ್ಯಾಳಿಗೆ ಪೇಳ್ದು ಮಾಣೆ ಗುಣಭದ್ರ ಮುನೀಶ್ವರರ ತ್ರಿಶಷ್ಟಿ ಪುರುಷ ಪ್ರತಿಬಂಧ ಪುರಾಣ ಅಂತ ಬರೆದರು. ಅದನ್ನೇ ಚಾಮುಂಡರಾಯ ಭವ್ಯ ಕೋಟಿಗೆ ಅರಿಪಿದೆನ್ ಅನ್ನುವಂಥದ್ದನ್ನು ಹೇಳ್ತಾನೆ ಅನ್ನುವಂಥದ್ದನ್ನು ಚರಿತ್ರಕಾರರು ವಿದ್ವಾಂಸರು ಗಮನಿಸಿರುವಂಥದ್ದು. ಈ ಗ್ರಂಥದಲ್ಲಿ ಆದಿನಾಥನಿಂದ ಹಿಡಿದು 24 ಜನರನ್ನು ಸ್ತುತಿಸುವಂಥದ್ದು,
ಬಳಿಕ ಗೃದ್ಯ ಪಿಂಚಾಚಾರ್ಯನು ಮೊದಲುಗೊಂಡು ಅಜಿತ ಸೇನಾಚಾರ್ಯರವರೆಗೆ ಗುರುಗಳನ್ನು ಕ್ರಮವಾಗಿ ಸ್ತುತಿಸಿರುವಂಥದ್ದನ್ನು ಕಾಣ್ತೇವೆ. ಆನಂತರದಲ್ಲಿ ಗ್ರಂಥದ ಅಂತ್ಯದಲ್ಲಿ 24 ತೀರ್ಥಂಕರರ ಚತುರ್ವಿಂಶತಿ ತೀರ್ಥಂಕರರ ಚರಿತವನ್ನು ಈತ ಈ ಗ್ರಂಥದಲ್ಲಿ ಬರೆದಿರುವಂಥದ್ದು. ಆ ಅಂತ್ಯದಲ್ಲಿ ಶ್ರುತ ಕೇವಲಿಗಳು ದಶಪೂರ್ವಧರರು ಏಕಾದಶಾಂಗಧರರು ಆಚಾರಾಂಗಧರರು ಪೂರ್ವಾಂಗ ದೇಶಧರರು ಇವರುಗಳ ಸಂಖ್ಯೆಯನ್ನು ಮತ್ತು ಹೆಸರುಗಳನ್ನು ಹೇಳಿ ಆನಂತರ ಅರ್ಹದ್ ಬಲಿ ಮಾಘಣನಂದಿ ಭೂತಬಲಿ ಪುಷ್ಪದಂತ ಶ್ಯಾಮಕುಂದಾಚಾರ್ಯ ತೆಂಬುಳ ಆಚಾರ್ಯ ಸಮಂತಭದ್ರ ಶುಭನಂದಿ ರವಿನಂದಿ ಏಲಾಚಾರ್ಯ ವೀರಸೇನ ಜಿನಸೇನ ಇವರೆಲ್ಲರ ಹೆಸರುಗಳನ್ನು ತಂದು ತನ್ನ ಗುರುಗಳ ಹೆಸರನ್ನು ಕೂಡ ಇಲ್ಲಿ ತರ್ತಾನೆ ಅನ್ನುವಂಥದ್ದನ್ನು ನಾವು ಗಮನಿಸಬಹುದು ಅಂತೇಳಿ. ಗ್ರಂಥದ ಕೊನೆಯ ಭಾಗದಲ್ಲಿ ಇದು ಸಕಲ ಭುವನ ಜನ ವಂದ್ಯಮಾನ ಸಂಯಮ ಸಮಾಧಾನ ಅಜಿತ ದುರಿತಾರತಿ ಸೇನ ಶ್ರೀಮದ್ ಅಜಿತ ಸೇನ ಭಟ್ಟಾರಕರ ಪಾದ ಪದ್ಮ ಸಾದಾ ಸಾಧಿತ ರತ್ನತ್ರಯ ಅಲಂಕೃತ ಧರ್ಮ ವಿಜಯ ಶ್ರೀಮತ್ ಚಾವುಂಡರಾಯ ವಿರಚಿತ ಮಪ್ಪ ತ್ರಿಷಷ್ಟಿ ಲಕ್ಷಣ ಮಹಾಪುರಾಣದೋ ಅನ್ನುವಂತಹ ಭಾಗವನ್ನು ಇಲ್ಲಿ ಬರೆದಿದ್ದಾನೆ ಅನ್ನುವಂಥದ್ದು. ಇದು ಚಾಮುಂಡರಾಯ ಪುರಾಣ ಸ್ವಲ್ಪ ಗದ್ಯ ರೂಪದಲ್ಲಿ ಕೆಲವು ಕಡೆ ಪದ್ಯಗಳಿರುವಂಥದ್ದನ್ನು ನಾವು ಗಮನಿಸ್ತೇವೆ. ಗ್ರಂಥದ ಮಧ್ಯದಲ್ಲಿ ಅಲ್ಲಲ್ಲಿ ಒಂದೆರಡು ಪದ್ಯಗಳನ್ನು ದೊರೀತವೆ. ಮತ್ತು ಇತರ ಕವಿಗಳು ಬರೆದಿರುವಂತಹ ದಿನಪುರಾಣಗಳು ಅಲ್ಲಿ ಈ ರೀತಿಯ ಅನುಕ್ರಮವನ್ನು ನಾವು ಕಾಣಲಿಕ್ಕೆ ಸಾಧ್ಯ ಇಲ್ಲ. ಅಲ್ಲಲ್ಲಿ ಗದ್ಯ ಇದ್ದರೂ ಕೂಡ ಪದ್ಯಗಳೇ ವಿಶೇಷವಾಗಿರುವಂಥದ್ದು ನಾವು ನೋಡುವಂಥದ್ದು. ಆದರೆ ಇಲ್ಲಿ ಗದ್ಯದಲ್ಲಿ ಅಲ್ಲಲ್ಲಿ ಪದ್ಯಗಳನ್ನು ಜೋಡಿಸಿರುವಂಥದ್ದು ಮತ್ತು 10ನೇ ಶತಮಾನಕ್ಕೆ ಇದ್ದಂತಹ ಭಾಷಾಶೈಲಿಯನ್ನು ತಿಳಿಯೋದಕ್ಕೂ ಕೂಡ ಇದು ಬಹಳ ಉಪಯುಕ್ತವಾದಂತಹ ಕೃತಿ ಅನ್ನುವಂಥದ್ದನ್ನು ನಾವು ಈ ಚಾವುಂಡರಾಯನ ತ್ರಿಷಷ್ಟಿ ಕೃತಿಯಲ್ಲಿ ನಾವು ಗಮನಿಸ್ಬೋದು ಅಂತ ಚಾಮುಂಡರಾಯ ಪುರಾಣದಲ್ಲಿ ಗಮನಿಸಬಹುದು ಅನ್ನುವಂಥದ್ದನ್ನು ನಾವು ನೋಡಬೇಕು. ಅಂದರೆ ಈ 63 ಜನ ತ್ರಿಷಷ್ಟಿ ಲಕ್ಷಣ ಮಹಾಪುರಾಣವನ್ನು ಅತ್ಯಂತ ಸಮಯೋಚಿತವಾಗಿ ನಿಭಾಯಿಸಿರುವಂಥದ್ದನ್ನು ಚಾಮುಂಡರಾಯ ನಿಭಾಯಿಸಿರುವಂಥದ್ದನ್ನು ನಾವು ಗಮನಿಸ್ತೇವೆ ಅನ್ನುವಂಥದ್ದು. ಆನಂತರದಲ್ಲಿ ಅದೇ ಕಾಲಕ್ಕೆ ಇದ್ದಂತಹ ಅನೇಕ ಕವಿಗಳನ್ನು ಕೂಡ ನಾವು ಗಮನಿಸ್ಬೋದು. ಅಲ್ಲಿ ಬಂದಂತಹ ಅನೇಕ ಕವಿವರ್ಯರು ಮುಂದಿನ ಕಾಲಘಟ್ಟಕ್ಕೆ ಅನೇಕ ಕೃತಿಗಳನ್ನು ಬರೆದರು 9ನೇ ಶತಮಾನದಲ್ಲಿ ಅನ್ನುವಂಥದ್ದನ್ನು ನಾವು ಗಮನಿಸಬಹುದು ಅನ್ನುವಂಥದ್ದು. ಆನಂತರದಲ್ಲಿ ಬರುವಂಥವನು ಮಹತ್ವದ ಕವಿ ನಮಗೂ ನಿಮಗೂ ಎಲ್ರಿಗೂ ಗೊತ್ತಿರುವಂತೆ ರನ್ನ ಮುದೋಳಿನಿಂದ ಬಂದಂತಹ ಮಹತ್ವಪೂರ್ಣ ಕವಿ. ಆತನ ಕೃತಿಗಳು ಮತ್ತು ಆತ ಸಾಹಸ ಭೀಮ ವಿಜಯವನ್ನು ಮತ್ತು ಅಜಿತನಾಥ ಪುರಾಣವನ್ನು ಬರೆದಿರುವಂಥದ್ದನ್ನು ನಾವೆಲ್ಲರೂ ಕೂಡ ಗಮನಿಸಬಹುದು ಅನ್ನುವಂಥದ್ದನ್ನು ಇಲ್ಲಿ ನೆನಪಿಸ್ಕೋಬೇಕು. ಅಂದರೆ ಚಾವುಂಡರಾಯ ಪ್ರಖ್ಯಾತ ಆಗಿದ್ದೇ ತನ್ನ ಕೃತಿಗಿಂತ ಹೆಚ್ಚಿನದಾಗಿ ಇಲ್ಲಿ ತಾನು ಕೃತಿ ರಚಿಸಿರೋದೇ ಆತ ತ್ರಿಷಷ್ಟಿ ಲಕ್ಷಣ ಮಹಾಪುರಾಣ ರಚಿಸಿರೋದು ಯಾಕೆ ಅಂತೇಳಿ ಆತ ಹೇಳ್ಕೋತಾನೆ. ಪಂಡಿತರಲ್ಲದ ಸಾಮಾನ್ಯ ಜನರಿಗಾಗಿ ನಾನು ಈ ಕೃತಿಯನ್ನು ರಚನೆ ಮಾಡಿದ್ದೀನಿ ಅನ್ನುವಂಥದ್ದು. ಇದರಲ್ಲಿ 24 ಜನ ತೀರ್ಥಂಕರರ ಜೀವನ ಮತ್ತು 12 ಚಕ್ರವರ್ತಿಗಳು 9 ಬಲದೇವರು 9 ವಸುದೇವರು 9 ಜನ ಪ್ರತಿವಾಸುದೇವರ ಚರಿತ್ರೆಯನ್ನು ನಾನು ಬರೆದಿದ್ದೇನೆ ಅನ್ನುವಂಥದ್ದು. ಅಂದರೆ ಅತ್ಯಂತ ಸಂಗ್ರಹವಾಗಿ ಅತ್ಯಂತ ಕುಶಲ ಸಂಗ್ರಹಗಾರ ಆಯ್ತ. ತುಂಬ ದೀರ್ಘವಾಗಿ ಬರಲಿಲ್ಲ, ಸಂಕ್ಷಿಪ್ತವಾಗಿ ಅತ್ಯಂತ ಸಂಗ್ರಹವಾಗಿ ಆತ ಭರತ ಬಾಹುಬಲಿಯ ಪ್ರಸಂಗವನ್ನು ಕೂಡ ಇದರಲ್ಲಿ ತಂದಿರುವಂಥದ್ದು. ಅದಕ್ಕೆ ಉದಾಹರಣೆ ಎಷ್ಟು ಸಂಗ್ರಹ ಮಾಡ್ತಿದ್ದ ಆತ ಕೃತಿಯಲ್ಲಿ ಮಾಡಿದ್ದಾನೆ ಅಂದರೆ, ಪಂಪ ಬಾಹುಬಲಿ ಮತ್ತು ಭರತನ ಪ್ರಸಂಗವನ್ನು 133 ಪದ್ಯಗಳಲ್ಲಿ ವ್ಯಾಯೋಗ ಪ್ರಸಂಗವನ್ನು 133 ಪದ್ಯಗಳಲ್ಲಿ ಪಂಪ ತಂದರೆ, ಜಿನಸೇನರು ಪೂರ್ವ ಪುರಾಣದಲ್ಲಿ 2.5 ಪರ್ವಗಳಷ್ಟು ವಿಸ್ತಾರವಾಗಿ ಹೇಳಿದ್ದನ್ನು ಈತ ಬರೀ 27 ಸಾಲುಗಳಲ್ಲಿ ಅಡಕಗೊಳಿಸಿದ್ದಾನೆ ಅಂತಂದರೆ ಆತ ಎಷ್ಟು ಮಟ್ಟಿಗೆ ಸಂಗ್ರಹಕಾರ ಅನ್ನುವಂಥದ್ದನ್ನು ಗಮನಿಸ್ಬೋದು. ಅಂದರೆ ಗಮನಿಸಿ, ಈ 133 ಪದ್ಯಗಳಿರ್ಬೋದು 2.5 ಪರ್ವಗಳಲ್ಲಿ ಬಂದಂಥದ್ದನ್ನು ಕೇವಲ 27
ಸಾಲುಗಳಲ್ಲಿ ಇಡೀ ಕಥೆ ಹೇಳ್ಬೋದು ಅನ್ನೋದಾದರೆ ಈತನ ಸಂಗ್ರಹ ಬುದ್ಧಿ ಎಷ್ಟು ಚೆನ್ನಾಗಿತ್ತು ಒಬ್ಬ ಕೃತಿಕಾರನಾಗಿ ಅನ್ನುವಂಥದ್ದು. ಈತ ಇನ್ನೊಂದು ಕೃತಿ ಚರಿತ್ರ ಸಾರ ಅನ್ನುವಂಥದ್ದನ್ನು ಸಂಸ್ಕೃತದಲ್ಲಿ ಬರೆದಿದ್ದ. ಅದು ಜೈನ ಧರ್ಮಕ್ಕೆ ಸೇರಿದಂತಹ ಸನ್ಯಾಸಿಗಳು ಮತ್ತು ಗೃಹಸ್ಥರ ಗುಣಲಕ್ಷಣಗಳನ್ನು ವರ್ಣನೆಯನ್ನು ವಿವರಿಸುವಂತಹ ಗ್ರಂಥ ಅಂತ. ಚಾಮುಂಡರಾಯ ಈ ಎರಡೂ ಕೃತಿಗಳಿಗಿಂತ ಬಹಳ ಮುಖ್ಯವಾಗಿ ಪ್ರಸಿದ್ಧಿಯಾಗಿರೋದೇ ಶ್ರವಣ ಬೆಳಗುಳದಲ್ಲಿ ಏಕಶಿಲೆಯಲ್ಲಿ ನಿಲ್ಲಿಸಿದಂತಹ ಬೃಹತ್ ಮೂರ್ತಿ ಬಾಹುಬಲಿಯ ಶಿಲ್ಪದಿಂದ ಅನ್ನುವಂಥದ್ದನ್ನೇ ನಾವು ಗಮನಿಸ್ತೇವೆ. ಆದರೆ ಕನ್ನಡ ಸಾಹಿತ್ಯದ ಆಸಕ್ತರೆಲ್ಲರಿಗೂ ಕೂಡ ಈ ಎರಡೂ ಕೃತಿಗಳು, ಚಾಮುಂಡರಾಯನ ಎರಡೂ ಕೃತಿಗಳು ಬಹಳಷ್ಟು ಗಮನ ಸೆಳೆಯುವಂತಹ ಕೃತಿಗಳು. ಇವುಗಳ ಬಗ್ಗೆ ಕೂಡ ನಾವು ತಿಳ್ಕೋಬೇಕಾಗಿರುವಂಥದ್ದು ಮುಖ್ಯ ಅನ್ನುವಂಥದ್ದು. ಆತನ ಅನೇಕ ಶಾಸನಗಳು ಕೂಡ ನಾವು ಬಾಹುಬಲಿಯ ಪಾದದ ಕೆಳಗಡೆ ಕೆತ್ತಿಸಿರುವಂತಹ ಇದರಲ್ಲೂ ಕೂಡ ಬಹಳ ಮನೋಹರವಾಗಿ ಅನೇಕ ಸಾಲುಗಳನ್ನು ತಂದಿರುವಂಥದ್ದನ್ನು ಕೂಡ ನಾವು ಗಮನಿಸ್ತೇವೆ ಅನ್ನುವಂಥದ್ದು. ಈ ಎಲ್ಲ ಕಾರಣದಿಂದ ಚಾಮುಂಡರಾಯ ಕೂಡ 978 ಮಹತ್ವಪೂರ್ಣ ಜೈನ ಕೃತಿಕಾರ ಅನ್ನುವಂಥದ್ದನ್ನು ನಾವು ಗಮನಿಸಬೇಕು ಅನ್ನುವಂಥದ್ದು. ಧನ್ಯವಾದ.